ದನಗಳಿಗೆ ಪ್ರಸರಿಸಿರುವ ಸಾಂಕ್ರಾಮಿಕ ಚರ್ಮಗಂಟು ರೋಗವು ಪ್ರಾರಂಭದಲ್ಲಿಯೇ ಔಷಧಿ ಕೊಟ್ಟು ನಿಯಂತ್ರಣಕ್ಕೆ ತರದಿದ್ದರೆ ಪಶುವಿನ ಜೀವಕ್ಕೂ ಕುತ್ತು ಬರುವುದು ಗ್ಯಾರಂಟಿ. ಈ ರೋಗವು ಪ್ರಾರಂಭದಲ್ಲಿ ಜ್ವರದ ರೂಪದಲ್ಲಿ ಬಂದು ದನಗಳ ಆಹಾರ ಸೇವಿಸದೆ ಕ್ಷೀಣಿಸಿ ನಂತರ ಹಾಲು ಕಡಿಮೆ ಕೊಡುತ್ತಾ ಹೋಗುತ್ತದೆ. ತದನಂತರ ಮೈ ಮೇಲೆ ಗಂಟು ಗಂಟು ರೂಪದಲ್ಲಿ ಬಂದು ಅದು ಹುಣ್ಣಾಗಿ ಗಾಯಗಳಾಗಿ ತೊಂದರೆ ಕೊಡುತ್ತದೆ. ಇದನ್ನು ಪ್ರಥಮ ಹಂತದಲ್ಲಿ ಹತೋಟಿಗೆ ತರದಿದ್ದರೆ ಬೇರೆ ದನಗಳಿಗೂ ಪ್ರಸರಿಸಿ ಆತಂಕವನ್ನು ಉಂಟು ಮಾಡಬಹುದು, ಜೀವಕ್ಕೆ ಕುತ್ತು ಬರಬಹುದು. ತುಳುನಾಡ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಎಲ್ಲ ಕಡೆ ಬಾಧಿಸಿರುವಂತಹ ಒಂದು ಚರ್ಮರೋಗ, ಗಂಟು ಚರ್ಮರೋಗ ದನಗಳಿಗೆ ಬಾಧಿಸ್ತಾ ಇದೆ. ಅದರ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇವೆ. ಅದರ ಬಗ್ಗೆ ಮಾಹಿತಿ ಸಹ ನಾವು ತೆಗೆದುಕೊಳ್ಳುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಆ ದನದ ಹೊಟ್ಟೆಯ ಭಾಗದಲ್ಲಿ ಒಂಥರ ಕೆಂಪಾಗಿ ಗಡ್ಡೆ ಗಡ್ಡೆ ಟೈಪ್, ಕಜ್ಜಿ ಗಜ್ಜಿ ಟೈಪ್ ಬಂದಿದೆ ಅಲ್ವಾ? ಹೌದೌದು, ಇದೆಲ್ಲ ಇದೆಲ್ಲ ಬಂದಿದೆ ನೋಡಿ. ಇಲ್ಲಿ 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 ನೋಡಿ, ಇಲ್ಲಿ ತೋರಾಗಿ ಹೊಟ್ಟೆಯ ಕೆಳಭಾಗದಲ್ಲಿ ಬಾವು ಟೈಪ್ ಬಂದಿದೆ ಅಲ್ಲ? ಹೌದೌದು, ಇದೊಂದು ಚರ್ಮರೋಗ ಟೈಪ್. ಇದು ಈಗ ಎಷ್ಟು ದಿವಸ ಆಯ್ತು ಇದು ಸ್ಟಾರ್ಟ್ ಆಗಿ? ಇದೊಂದು 5-6 ದಿವಸ ಆಯ್ತು. ಅದು ನನಗೆ ಗೊತ್ತಾಗ್ಲಿಕ್ಕಿಲ್ಲ. ಮೊನ್ನೆ ತೋಲ್ದಾಗ ಎಲ್ಲ ಇದು ಕಜ್ಜಿ ಕಜ್ಜಿ ಕಾಣಿದ್ರೆ ಇದು ಎಂತದ್ದು ಮಾರದೆ ಅಂತ ಇವರ ಹತ್ರ ಕೇಳಿದೆ. ನೋಡುವಾಗ ಎಲ್ಲ ಬಿದ್ದಿದೆ. ಅದರ ಮೇಲೆ ಆವತ್ತೇ ಹಾಲು ಕಡಿಮೆ ಆಯ್ತು. ಅದರ ಮೇಲೆ ಹಾಲು ನಾವು ಕರೀಲಿಲ್ಲ, ಹಾಲು ಇಲ್ಲ ಕರುವಿಗೆ ಮಾತ್ರ. ಅದಕ್ಕೆ ಸಿಕ್ಕುವುದಿಲ್ಲ, ಕರು ಉಂಟು ಅದಕ್ಕೆ ಸಿಕ್ಕುವುದಿಲ್ಲ. ಈಗ ಫಸ್ಟ್ ಗೆ ನಿಮ್ಮ ಒಂದು ದನಕ್ಕೆ ಮಾತ್ರ ಬಂದಿದೆ ಅಲ್ಲ, ಎರಡಕ್ಕೂ ಒಟ್ಟಿಗೆ ಬಂದಿದ? ಇಲ್ಲ, ಇದಕ್ಕೆ ಮೊದಲು ಬಂದಿದ್ದು, ಮತ್ತೆ ಅದಕ್ಕೆ ಬಂದಿದ್ದು. ಹಾಗಾದ್ರೆ ಒಂದು ದನದಿಂದ ಮತ್ತೊಂದಕ್ಕೆ ಹರಡಿದೆ ಅಂತ ಹೇಳ್ತಾ ಇದ್ದೀರಿ? ಹರಡುವ ಹಾಗೆ ಕ್ರಮವಂತ. ಈಗ ಏನಾದ್ರೂ ಪಶು ವೈದ್ಯರನ್ನ ಏನಾದ್ರೂ ನೀವು ಸಂಪರ್ಕ ಮಾಡಿದ್ದೀರಾ? ಅವರೇನಾದ್ರೂ ಕರ್ಕೊಂಡು ಬಂದಿದ್ದೀರಾ? ನೋಡಿದ ನಂತರ ಅದಕ್ಕೆ ಏನಾದ್ರೂ ಮದ್ದು ಕೊಟ್ಟಿದ್ದಾರೆ? ಹಾ, ಕೊಟ್ಟಿದ್ದಾರೆ. 3 ಇಂಜೆಕ್ಷನ್ ಹಾಕಿದ್ರು, ಮತ್ತೊಂದು ಮಾತ್ರೆ ಹೇಳಿದ್ರು ಹಾಕಿದ್ದೇನೆ. ನಂತರ ಏನಾದ್ರು ಕಡಿಮೆ ಇದೆಯಾ? ಸ್ವಲ್ಪ ಕಡಿಮೆ ಆಗಿದೆ. ಇಂಜೆಕ್ಷನ್ ಕೊಟ್ಟು ಮಾತ್ರೆ ಹಾಕಿದಂತ. ರೋಗ ಸ್ಟಾರ್ಟ್ ಆದ ನಂತರ ಏನಾದ್ರು ಅದು ಹುಲ್ಲೆಲ್ಲ ತಿಂತ ಇತ್ತ? ಅದು ಸ್ಟಾರ್ಟ್ ಆಗಿದ ನಂತರ ತಿನ್ಲಿಲ್ಲ. ಅದಕ್ಕೆ ಹೊಟ್ಟೆಗೆ ಕೊಡ್ಲಿಕ್ಕೆ ಉಂಟು, ಮೇಲೆ ಹಚ್ಚಲಿಕ್ಕೆ ಉಂಟು. ಬೇರೆ ಬೇರೆ ಮದ್ದು ಕೊಟ್ಟಿದ್ದಾರೆ. ನಂತರ ಈಗ ಅದು ತಿಂತ ಉಂಟು? ತಿಂತ ಉಂಟು. ಈಗ ವೈದ್ಯರು ಏನ್ ಹೇಳಿದ್ರು, ಈ ದನದ ಹಾಲನ್ನು ನೀವು ಡಿಪೋಗೆ ಹಾಕ್ಬೇಡಿ ಅಂತ ಹೇಳಿದ್ರು? ಇಲ್ಲ ಇಲ್ಲ, ಹಾಗೇನು ಹೇಳಿಲ್ಲ. ಆದ್ರೂ ನೀವು ಈಗ ನಿಮ್ಮ ಸ್ವಂತ ಇದರಿಂದ ನೀವು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಸಮಸ್ಯೆ ಆಗ್ಬೋದು ಅಂತ ಬೇಡ ಅಂತ ನೀವು ಬಿಟ್ಟಿದ್ದೀರಿ? ಹೌದು. ಈಗ ಹಾಗಾದ್ರೆ ಒಂದು ದನಕ್ಕೆ ಪುಸ್ತಕ ಬಂದು ಅದರ ನಂತರ ಇನ್ನೊಂದು ದನಕ್ಕೆ ಬಂದಿದೆ ಅಂತ ಹೇಳಿದ್ರು ವೈದ್ಯರು, ಪಶು ವೈದ್ಯರು ಏನಾದ್ರು ದನವನ್ನು ಬೇರೆ ಬೇರೆ ಕಡೆ ಹೊರಗೆ ಕಟ್ಟಿದ್ದೆ ಬೇಡ, ಹೊರಗೆ ಕಟ್ಟುವುದು ಬೇಡ ಅಂತ ಹೇಳಿದ್ರು. ಒಳಗೆ ಕಟ್ಟಿ ಒಟ್ಟಿಗೆ ಕಟ್ಟಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮ ಪ್ರಕಾರ ಒಂದು ದನಕ್ಕೆ ಫಸ್ಟಿಗೆ ಬಂದು ಆಮೇಲೆ ಇನ್ನೊಂದಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದೀವಿ? ಹೌದು. ಈಗ ವೈದ್ಯರು ಕೊಟ್ಟ ಮದ್ದಿನಿಂದ ಅದು ಕಡಿಮೆ ಆಗಿದೆ? ಕಡಿಮೆ ಆಗಿದೆ. ನಾವು ಹೈನುಗಾರಿಕೆ ನಡೆಸುತ್ತಿರುವ ಇನ್ನೊಂದು ಮನೆಯಲ್ಲಿ ನಾವು ಇದ್ದೇವೆ. ಇವರಲ್ಲಿ ಈ ಚರ್ಮಗಂಟು ರೋಗದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ನೋಡಿ, ಈ ಗಂಟು ಚರ್ಮ ರೋಗ ಎಷ್ಟು ದಿನದಿಂದ ಸ್ಟಾರ್ಟ್ ಆಗಿದೆ? ಎಷ್ಟು ಟೈಮ್ ಆಯ್ತು? 20 ದಿನ ಆಯ್ತು. ಇವತ್ತಿಗೆ 20 ದಿವಸ ಆಯ್ತು ನಿಮ್ದು ಸ್ಟಾರ್ಟ್ ಆಗಿ. ಈಗ ಸ್ವಲ್ಪ ಕಡಿಮೆ ಆಗಿದೆ? ಕಡಿಮೆ ಆಗಿದೆ. ಅದು ದೊಡ್ಡದು ಇತ್ತು. ಸ್ವಲ್ಪ ತೋರಿಸ್ತೀರಾ ಅದು ಎಲ್ಲಿ ಬಂದಿತ್ತು ಅಂತ? ಕೈಯಲ್ಲಿ ಮುಂಚೆ ಇಲ್ಲಿ ಬಂದದ್ದು, ಮತ್ತೆ ಇದೆ ಎಲ್ಲ ಮೇಲೆ ಬಂದ. ಅದಕ್ಕೆ ಪಶು ಇಲ್ಲಿ ಬಂದಿದ್ರ? ಬಂದಿದ್ರು. ಅದಕ್ಕೆ ಔಷಧ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಅದರ ನಂತರ ಕಡಿಮೆ ಆಗಿದೆ? ಕಡಿಮೆ ಆಗಿದೆ. ಈಗ ನಿಮ್ಮ ಈ ಒಂದೇ ದನಕ್ಕೆ ಬಂದದ ಅಲ್ಲ, ಬೇರೆ ಬೇರೆ ದನಗಳಿಗೆ ಬಂದ? ಮೂರು ದನಕ್ಕೆ ಬಂದಿದೆ. ಮೂರು ದನಕ್ಕೆ ಬಂದಿದೆ. ಫಸ್ಟ್ಗೆ ಯಾವ ದನಕ್ಕೆ ಬಂದಿದೆ? ಚಿಕ್ಕದಲ್ಲ ಅಲ್ಲಿ ಒಂದುಂಟಲ್ಲ ಅದಕ್ಕೆ ಬಂದಿದೆ. ಸಣ್ಣ ಒಂದು ಕರುವಿಗೆ ಬಂದು ನಂತರ ಒಂದರಿಂದ ಒಂದಕ್ಕೆ ಹರಡ್ತಾ ಬಂತು. ಹೌದು. ಈ ರೋಗ, ಈ ಚರ್ಮ ರೋಗ ಬಂದ ನಂತರ ಈ ದನದ ಹಾಲನ್ನು ನೀವು ಡಿಪ್ಪೋಗೆ ಅಥವಾ ಬೇರೆ ಹೊರಗಡೆ ಏನಾದ್ರೂ ಕೊಟ್ಟಿದ್ದೀರಾ? ಇಲ್ಲ, ಕೊಟ್ಟಿಲ್ಲ. ವೈದ್ಯರು ಏನಾದ್ರು ಕೊಡಬಾರದು ಅಂತ ಹೇಳಿದ್ದಾರೆ? ವೈದ್ಯರು ಹೇಳಿದ್ದಾರೆ, ಪಶು ವೈದ್ಯರು ಹೇಳಿದ್ದಾರೆ ಕೊಡುದು ಬೇಡ ಅಂತ. ಇದಕ್ಕೆ ಈ ದನಕ್ಕೆ ಎಷ್ಟು ಲೀಟರ್ ಹಾಲು ಸಿಗ್ತದೆ? 15 ಲೀಟರ್. ಒಂದ್ ದಿವಸಕ್ಕೆ 15 ಲೀಟರ್ ಹಾಲು ಕೊಡುವಂತ ದನ ಇದು. ಅದಕ್ಕೆ ವಯಸ್ಸಾಯ್ತು, 9 ಕಲ್ಯಾಣಿತು. ಕರು 9 ಕರು ಹಾಕಿದೆ, 15 ಲೀಟರ್ ವರೆಗೆ ಅದಕ್ಕೆ ಹಾಲು ಸಿಗ್ತದೆ. ಆಗ 20 ಲೀಟರ್. ಈಗ ಈ ರೋಗ ಬಂದ ನಂತರ ಅದು ಹೊಟ್ಟೆಗೆ ತಿಂತದ ಹುಲ್ಲು ಅಥವಾ ಕೀಟಗಳೆಲ್ಲ ತಿಂತದ? ತಿಂತದೆ. ಈಗ ರೋಗ ಸ್ಟಾರ್ಟ್ ಆದಾಗ ತಿಂತ ಇತ್ತ? ಎಲ್ಲ ತಿಂತದೆ. ತಿನ್ನೋದಕ್ಕೆ ಏನು ಸಮಸ್ಯೆ ಏನು ಇರಲಿಲ್ಲ. ಆದ್ರೆ
ಗಂಟು ರೋಗ, ಅದೇ ಗಂಟು ಚರ್ಮ ರೋಗ ಬಂದು ಜ್ವರ ಜ್ವರ ಸಹ ಬರ್ತಾ ಜ್ವರ, ವೈದ್ಯರು ಬಂದು ಔಷಧಿ ಕೊಟ್ಟ ನಂತರ ಕಡಿಮೆ ಆಗಿದೆ, ಈಗ ಸಾಧಾರಣ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ? ಕಡಿಮೆ, ಸುಮಾರು ಕಡಿಮೆ ಆಗಿದೆ, ಸುಮಾರು ಕಡಿಮೆ, ತುಂಬಾ ಕಡಿಮೆ ಆಗಿದೆ. ಈಗ ರೋಗ ಬಂದ ನಂತರ ಈ ದನ ಮತ್ತು ಕರುವನ್ನು ಬೇರೆ ಬೇರೆ ಕಟ್ಲಿಕ್ಕೆ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ? ಹೇಳಿದ್ರೆ ಎಲ್ಲಿಗೆ ಅದನ್ನು ಕೊಟ್ಟದ್ದು? ಸೊಳ್ಳೆಲ್ಲ ಇದಕ್ಕೆ, ಇದರಿಂದ ಅದಕ್ಕೆ, ಅದರಿಂದ ಇದಕ್ಕೆ ಹಚ್ಚಿದ್ರೆ ಈಗ ಹರಡುವಂತ ಸಾಧ್ಯತೆ ಉಂಟು ಅಂತ ಹೇಳಿದ್ದಾರೆ. ಬರ್ತದೇನೆ ಅದು ಎಲ್ರಿಗೆ ಬರ್ತದೆ, ಅದಕ್ಕೆ ಎಲ್ಲ ಎಲ್ಲ ದನಗಳಿಗೆ ಹರಡುವ ಸಂಭವ ಜಾಸ್ತಿ ಅಂತ ಹೇಳಿದ್ದಾರೆ. ಈ ರೋಗಕ್ಕೆ ಸಂಬಂಧಿಸಿದಂತೆ ರೈತರಲ್ಲಿ ವಿಭಿನ್ನ ಅಭಿಪ್ರಾಯವಿದ್ದು ಪಶು ವೈದ್ಯಾಧಿಕಾರಿಯ ಸಲಹೆ ಸೂಚನೆ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಪಶುಗಳಿಗೆ ಹರಡಿರುವಂತಹ ಚರ್ಮ ಗಂಟು ರೋಗದ ಬಗ್ಗೆ ಮಾಹಿತಿ ಪಡೆಯಲಿಕ್ಕೆ ಪಶು ವೈದ್ಯಾಧಿಕಾರಿಯ ಬಳಿಗೆ ಬಂದಿದ್ದೇವೆ, ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ತುಳುನಾಡ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ ಸರ್. ಸರ್ ತಮ್ಮ ಹೆಸರೇನು ಸರ್? ನನ್ನ ಹೆಸರು ಡಾಕ್ಟರ್ ಮಂಜಾನಾಗಂತೇಳಿ, ಮುಖ್ಯ ಪಶು ಅಧಿಕಾರಿಗಳು ಬೆಳ್ತಂಗಡಿ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಸರ್ ಈಗ ಎಲ್ಲ ಕಡೆ ಹೆಚ್ಚಾಗಿ ಒಂದು ಚರ್ಮ ಗಂಟು ರೋಗ ಪಶುಗಳಿಗೆ ಹರಡಿದೆ, ಅದರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದೆ ಸರ್? ಈ ಚರ್ಮಗಂಟು ರೋಗ ಅನ್ನೋದು ಕ್ಯಾಪ್ರಿಪಾಕ್ಸ್ ಎಂಬ ಒಂದು ವೈರಾಣು ಎಂಬ ರೋಗ. ಇದು ನಮ್ಮಲ್ಲಿ ಮೊದಲು ಪ್ರಾರಂಭವಾಗಿದ್ದು 2019ಕ್ಕೆ, ಬಟ್ ಆಗ ಅಷ್ಟು ತೀವ್ರವಾಗಿರಲಿಲ್ಲ. ಇಲ್ಲ, ನಮ್ಮಲ್ಲಿ ಈಗ ಪ್ರಾರಂಭವಾಗಿ ಸುಮಾರು ಒಂದು 20 ತಿಂಗಳಾಯಿತು. ಅಂದರೆ ಇದಕ್ಕಿಂತ ಮೊದಲು ನಮ್ಮ ಘಟ್ಟದ ಮೇಲೆಲ್ಲ ರೋಗ ತುಂಬ ತೀವ್ರತೆ ಇತ್ತು, ನಮ್ಮಲ್ಲಿ ಅಷ್ಟು ತೀವ್ರತೆ ಇರಲಿಲ್ಲ. ಇತ್ತೀಚೆಗೆ 20 ಹಿಂದೆ ಸ್ವಲ್ಪ ತೀವ್ರತೆ ಕಾಣ್ತಾ ಇದೆ. ಸೊ ಈ ರೋಗ ಕ್ಯಾಪ್ರಿಪಾಕ್ಸ್ ಒಂದು ಮೊದಲೇ ಹೇಳಿದಾಗ ನಾವು ಕ್ಯಾಪ್ರಿಪಾಕ್ಸ್ ಹರಡುತ್ತೆ. ಸಮ ಸೊಳ್ಳೆ ನೊಣ ಮತ್ತು ಈ ಉಣ್ಣೆ ಅಂತ ಹೇಳ್ತೀವಲ್ಲ, ಉಣ್ಣೆಯಿಂದ ಸಮ ಹರಡುತ್ತೆ ಈ ರೋಗ. ಸೊ ಈ ರೋಗದ ಹರಡಿಕೆ ಹೀಗೆ. ಮತ್ತೆ ಈ ರೋಗ ಲಕ್ಷಣಗಳಂದ್ರೆ ತುಂಬ ಜ್ವರ ಬರೋದು, ಮೂಗಲ್ಲ ಬಾಯಿ ಸುರಿಸೋದು, ಮೂಗಲೆಲ್ಲ ಮತ್ತೆ ಬಾಯಿಲ್ಲ ಜುಳು ಸುರಿಸೋದು, ಮೊಣಕಾಲು ಗಂಟಾಗೋದು. ಗಂಟಾಗ್ಬಿಟ್ಟು ಸುಮಾರು 100-100 ಜ್ವರ ಇದ್ದಾಗ ಮೇಲೆ ಮತ್ತೆ ಸ್ವಲ್ಪ 3-4 ದಿನ ಆದಮೇಲೆ ಮೈ ಮೇಲೆಲ್ಲ ಚಿಕ್ಕ ಚಿಕ್ಕ ಗಂಟಾಗುತ್ತೆ. ಆ ಗಂಟು ಸ್ವಲ್ಪ ದಿನ ಆದಮೇಲೆ ಗಂಟು ಹೊಡೆದು ಗಾಯ ಆಗಿ ಅದು ತೀವ್ರ ರೂಪಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಈಗ ಹೆಚ್ಚಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಜಾಸ್ತಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಮೊದಲು ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೋಗ ಇತ್ತು. 2019 ಈ ರೋಗ ಪ್ರಾರಂಭ ಆಗಿದೆ. ಅಷ್ಟು ತೀವ್ರತೆ ಅಷ್ಟಿರಲಿಲ್ಲ, ಕಡಿಮೆ ಇತ್ತು ತುಂಬಾ. ಈಗ ತೀವ್ರತೆ ಜಾಸ್ತಿಯಾಗಿ ಈ ರೋಗದಿಂದ ದನಗಳು ಸಾಯುವ ಏನಾದರೂ ಸ್ಥಿತಿ ಇದೆಯಾ? ಸಾಯೋ ಪ್ರಮಾಣ ಕಡಿಮೆ, ಆದರೆ ಈ ರೋಗ ಬಂದಾಗ ಜ್ವರ ಬಂದಾಗ ಸಾಮಾನ್ಯವಾಗಿ ಮೇವು ತಿನ್ನೋ ಕಡಿಮೆ ಮಾಡುತ್ತೆ. ಸೊ ಮೇವು ತಿನ್ನೋ ಕಡೆ ಹಾಲು ಕಮ್ಮಿ ಆಗುತ್ತೆ. ಸೊ ಅವಾಗ ಮೇವು ತಿನ್ನೋ ಕಡಿಮೆ ಆದರೆ ನಿಶ್ಚಿತದಿಂದ ಬಳಸಿಬಿಟ್ಟು ಈ ರೋಗ ಸಾವಿರ ಲಕ್ಷಣ ಅದ್ರ ತುಂಬಾ ಇಲ್ಲ, ಸಾವಿರ ಟೀವ್ ತುಂಬಾ ಕಡಿಮೆ. ಪ್ರಾರಂಭದಲ್ಲಿ ಮುಂಜಾಗ್ರತೆ ತೆಗೆದುಕೊಳ್ಳದಿದ್ರೆ ಸಾಯುವ ಸಾಧ್ಯತೆ ಉಂಟು ಅಂತ ಹೇಳ್ತಾ ಇದ್ದೀವಿ. ಹೌದು. ಈಗ ಇದಕ್ಕೆ ಏನಾದರೂ ಚುಚ್ಚುಮದ್ದು ಇದೆಯಾ? ಮುಂಜಾಗ್ರತಾ ಕ್ರಮವಾಗಿ ಈ ರೋಗಕ್ಕೆ ನಾವು ಲಸಿಕೆ, ಅಂದ್ರೆ ಈ ರೋಗಕ್ಕೆ ಅಂತ ಲಸಿಕೆ ಇಲ್ಲ, ನಾವು ಗೋಟ್ ಪಾಕ್ಸ್ ಅಂತ ಒಂದು ಮೇಕೆಗಳು ಬರುತ್ತೆ, ಆ ಪಾಕ್ಸ್ ಲಸಿಕೆನ ಉಪಯೋಗಿಸ್ಬಿಟ್ಟು ಲಸಿಕೆ ಮಾಡ್ತಾ ಇದೀವಿ. ಸೊ ಈ ಲಸಿಕೆ ನಾವು ಮಾಡಿದ್ರೆ ಈ ರೋಗ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಒಮ್ಮೆ ಈ ಲಸಿಕೆ ಕೊಟ್ಟರೆ ಅದು ಇಮ್ಯುನಿಟಿ ಬೆಳೆಯಲಿಕ್ಕೆ ಒಂದು ಸುಮಾರು 20 ಬೇಕಾಗುತ್ತೆ ಅಂತ ಹೇಳಿದ್ರೆ, ಪ್ರಾರಂಭ ಆದ ನಂತರ ಈ ಲಸಿಕೆ ಕೊಟ್ಟರೆ ಅಷ್ಟು ಜಾಸ್ತಿ ಆಗುತ್ತೆ, ಕಡಿಮೆ ಆಗುದಿಲ್ಲ. ಕಡಿಮೆ ಆಗುದಿಲ್ಲ ಅಂದ್ರೆ ಪ್ರಾರಂಭದಿಂದ ಮೊದಲೇ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಒಂದು ಹಟ್ಟಿಯಲ್ಲಿ ಒಂದು ದನಕ್ಕೆ ಈ ರೋಗ ಬಂದಿದ್ರೆ ಅದು ಬೇರೆ ಬೇರೆ ದನಗಳಿಗೆ ಹರಡುವ ಸಾಧ್ಯತೆ ಉಂಟು? ಸಾಧ್ಯತೆ ಉಂಟು, ಅಂದ್ರೆ ಹರಡುತ್ತೆ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಸಂದರ್ಭಾನುಸಾರ ಕೆಲವೊಮ್ಮೆ ಅದು ಹರಡುವ ಚಾನ್ಸ್, ಬಟ್ ಹರಡೋ ಚಾನ್ಸ್ ಇದೆ. ನೀವು ಪ್ರಾರಂಭದಲ್ಲಿ ಹೇಳಿದಾಗೆ ಸೊಳ್ಳೆಗಳಿಂದ ಬರುವ ಕಾರಣ ಅದು ಒಂದು ಹಟ್ಟಿಯಲ್ಲಿ ಒಂದು ದನಕ್ಕೆ ಇದ್ರೆ ಮತ್ತೊಂದು ದನಕ್ಕೆ ಆ ಸೊಳ್ಳೆ ಕಚ್ಚುವ ಮೂಲಕ ಬರುವ ಸಾಧ್ಯತೆ ಉಂಟು. ಸದ್ಯ ಉಂಟಿಲ್ಲ ಅಂತ ಹೇಳಲಿಕ್ಕೆ ನಾವು ಅದನ್ನ ಇಲ್ಲ ಅಂತ ಅಲ್ಲೇ ಹೇಳಕ್ಕಾಗೋದಿಲ್ಲ. ಹಾಗಾದ್ರೆ ಈಗ ಒಂದು ಹಟ್ಟಿಯಲ್ಲಿ ಒಂದು ದನಕ್ಕೆ ಇದ್ರೆ ಅದನ್ನು ಬೇರೆ ಕಡೆ ಬೇರ್ಪಡಿಸಿ ಕಟ್ಟುವುದು ಒಳ್ಳೇದು ಅಂತ ಹೇಳ್ತಾರೆ, ಬೇರೆ ಉಪಚಾರ ಮಾಡಿದ್ರೆ ಒಳ್ಳೇದು. ಅದಕ್ಕೆ ಬೇರೆ ಏನಾದರೂ ಮದ್ದು ಚುಚ್ಚುಮದ್ದು ಅಲ್ಲದೆ ಬೇರೆ ಏನಾದರೂ ಇಂಜೆಕ್ಷನ್ ಅಥವಾ ಅದಕ್ಕೆ ಬಂದ ಮೇಲೆ ಅದಕ್ಕೆ ನಾವು ಅದಕ್ಕೆ ಆದ ಚುಚ್ಚುಮದ್ದುಗಳಿವೆ, ಚುಚ್ಚುಮದ್ದು ಕೊಡಿಸ್ಬೇಕಾಗುತ್ತೆ. ಮತ್ತೆ ಅದು ಗಾಯದ ಗಾಯಕ್ಕೆ ನಾವು ಬೇವಿನ ಹಚ್ಚೋದು, ಉಪಚಾರ ಮಾಡೋದು ಮಾಡಬೇಕಾಗುತ್ತೆ. ಈಗ ನೀವೇನಾದರೂ ತಾಲೂಕಿನಾದ್ಯಂತ ಈ ಚರ್ಮ ಗಂಟು ರೋಗ ಬಂದದ್ದು ಪಶುಗಳು ಅದರ ಮಾಹಿತಿ ಅದರ ಸರ್ವೆ ಏನಾದರೂ ಮಾಡಿದ್ದೀರಾ? ಅದರ ಮಾಹಿತಿ ಇದೆ ನಿಮಗೆ? ಸುಮಾರು ನಮ್ಮ ತಾಲೂಕಿನಲ್ಲಿ 81 ಗ್ರಾಮಗಳು ಉಂಟು. 81 ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲೂ ಇಲ್ಲ ರೋಗ ಲಕ್ಷಣ ಕಾಣ್ತದೆ ಎಲ್ಲ ಗ್ರಾಮದಲ್ಲಿ, ಅಂದ್ರೆ ಎಲ್ಲ ಮನೆ ಅಂತಲ್ಲ. ಹೌದು, ಎಲ್ಲ ಗ್ರಾಮಗಳಲ್ಲೂ ಈ ರೋಗ ಲಕ್ಷಣ ಇದೆ. ಇದೆ. ಈಗ ಇದುವರೆಗೂ ನಾವು ಸುಮಾರು 2087 ಜಾನುವಾರುಗಳು ರೋಗ ತುತ್ತಾ ಇದಾವೆ. 2087 ಪಶುಗಳಿಗೆ ಈ ರೋಗ ತುತ್ತಾಗಿದೆ. ಅದರಲ್ಲಿ ಈಗ ಸುಮಾರು 750 ಜಾನುವಾರುಗಳು ಗುಣಮುಖ ಆಗಿದಾವೆ. ಗುಣಮುಖ 750
750 ಜನಗಳು ಗುಣಮುಖವಾಗಿ ಅಂತ ಹೇಳಿದ್ರೆ 2000 ಚಿಲ್ಲರೆ ಇದ್ದಂತ ರೋಗದಲ್ಲಿ ಅದರಲ್ಲಿ 750 ಪಶುಗಳು ಈಗ ಗುಣಮುಖವಾಗಿ ಸಂಪೂರ್ಣ ಗುಣಮುಖ ಆಗಿದೆ. ಇದುವರೆಗೆ ಸುಮಾರು ಒಂದು 57 ಜನಗಳು ಮರಣ ಹೊಂದಿವೆ ಅಂತ ಹೇಳಿದ್ರೆ 2000 ರೋಗ ಇದ್ದಂತಹ ದನಗಳಲ್ಲಿ 50 ಜಾನುವಾರು ಜಾನುವಾರು ಮರ ಸತ್ತಿದ್ದಾರೆ 57. ಇದ್ರಲ್ಲಿ ನಾವು ಸರ್ಕಾರದ ಪರಿಹಾರವನ್ನು ಕೊಡ್ತಾ ಇದೀವಿ. ಸರ್ಕಾರದಿಂದ ಈ ದನ ಸತ್ರೆ ಪರಿಹಾರ ಕೊಡ್ತಾ ಇದ್ದೀವಿ. ಒಂದು ದನಕ್ಕೆ ಹೇಗೆ ಪರಿಹಾರ ಕೊಡ್ತೀವಿ? ಪರಿಹಾರ ಅಂದ್ರೆ ನಾವು ದನ ಸತ್ತು ಕೊಡಲಿ ರೈತರು ಮುಂದೆ ಗಮನಿಸಿ ಅದು ಸತ್ತು ಕೊಡಲಿ ದಯವಿಟ್ಟು ತಾವು ನಮ್ಮ ಹತ್ತಿರದ ಪಶುವೈದ್ಯ ಸಂಸ್ಥೆಯ ನಮ್ಮ ಸಿಬ್ಬಂದಿಯವರಿಗೆ ಅಥವಾ ನಮ್ಮ ಅಧಿಕಾರಿಗಳಿಗೆ ತಿಳಿಸಬೇಕು. ತಿಳಿಸಿದ ಮೇಲೆ ಸತ್ತ ಜಾಗದಲ್ಲಿ ನಾವು ಬಂದು GPS ಫೋಟೋ ಮಾಡ್ತೀವಿ. GPS ನಮ್ಮ ಅಧಿಕಾರಿ ಅಥವಾ ನಮ್ಮ ನೌಕರರು ಹಾಗೂ ಮತ್ತೆ ಯಾರು ಮಾಲೀಕರು ನಿಂತು ಈಗ ನೀವು ಹೇಳ್ತಾ ಇದ್ದೀರಿ ಒಂದು ದನ ಸತ್ತರೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡಲೇ ಪಶು ವೈದ್ಯಾಧಿಕಾರಿಯ ಸಿಬ್ಬಂದಿ ಅವರಿಗೆ ತಿಳಿಸಬೇಕು. ನಮ್ಮ ಸಂಸ್ಥೆ ಏನೇ ಸಂಸ್ಥೆ ನಮ್ಮ ಸಂಸ್ಥೆ ಯಾರಾದರೂ ಒಬ್ಬರಿಗೆ ತಿಳಿಸಬೇಕು. ನೀವು ಬಂದು GPS ಫೋಟೋ ತೆಗೀತೀರಿ ಅಂತ ಹೇಳ್ತಾ ಇದ್ದೀರಿ. GPS ಫೋಟೋ ತೆಗೆದು ನಾವು ಅದನ್ನು ನಮ್ಮ ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ. ಅಂದರೆ ನಮ್ಮ ಅದಕ್ಕೆ ಒಂದು ಅರ್ಜಿ ಫಾರ್ಮ್ ಇದೆ, ಸೊ ಅದಕ್ಕೆ ಕ್ಲೇಮ್ ಫಾರ್ಮ್ ಕಳಿಸ್ತೀವಿ. GPS ಫೋಟೋ ಇಲ್ಲದೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ದನ ಸತ್ರ ನಾವು 20,000 ಪರಿಹಾರ ಕೊಡ್ತೀವಿ. ದನಕ್ಕೆ ಕರು ಆದರೆ 5,000, ಹೋರಿ ಎತ್ತು ಆದರೆ 30,000. ಕೇವಲ ಹಾಲು ಕೊಡುವ ದನಕ್ಕೆ ಮಾತ್ರ ಅಲ್ಲ, ಎಲ್ಲ ದನ ಕೊಡ್ತೀವಿ. ಯಾವುದೇ ದನಗಳು ಮನೆಯಲ್ಲಿ ಇದ್ರು ಅದು ಚರ್ಮ ಗಂಟು ರೋಗದಿಂದ ಬೆಳೆದಿರಬೇಕು. ಚರ್ಮ ಗಂಟು ರೋಗದಿಂದ ಸತ್ರೆ ಆ ದನಕ್ಕೆ ಒಂದು ಕರು ಆದರೆ 5,000, ದನ ಆದರೆ 20,000 ನೀವು ಪರಿಹಾರವನ್ನು ಕೊಡ್ತೀರಿ. ಕರು ಆದರೆ 1 ವರ್ಷದೊಳಗೆ ಪರಿಹಾರ ಕೊಡ್ತಾ ಇದೀವಿ. ಸೊ ನಾವು ಈಗ ಲಸಿಕೆ ನಾವೀಗ ಆಲ್ರೆಡಿ ಸುಮಾರು 76% ಅಷ್ಟು ಲಸಿಕೆನ ಹಾಕಿದ್ದೀವಿ. ಲಸಿಕೆ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 76% ಜಾನುಗಳು ನಾವು ಈ ನಮ್ಮ ತಾಲೂಕು ಲಸಿಕೆ ಹಾಕ್ತಾ ಇದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಜಾನುಗಳು ನಾವು ಲಸಿಕೆ ಹಾಕುವ ಕಾರ್ಯಕ್ರಮ ಇದೆ. ಎಲ್ಲ ಜಾನುವಾರುಗಳಿಗೆ ಲಸಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀವಿ. ಈಗ ಈ ಚರ್ಮಗಂಟು ರೋಗ ಬಂದಂತಹ ದನಗಳ ಹಾಲನ್ನು ನಾವು ಮನುಷ್ಯರು ಉಪಯೋಗಿಸಬಹುದು? ಹಾಲು ಉಪಯೋಗಿಸಬಹುದು. ಮನುಷ್ಯರಿಗೆ ಇದಕ್ಕೆ ಸಂಬಂಧಿತ ತೊಂದರೆ ಇಲ್ಲ. ಯಾಕಂದ್ರೆ ಅದು ನೋಡಿ, ನಾವು ರುಮಿನೇಟ್ ಅಂತ ಹೇಳ್ತೀವಿ, ಮನುಷ್ಯ ಒಂದೇ ಹೊಟ್ಟೆ ಇರೋದು. ಸೊ ನಾವು ರುಮಿನೇಟ್ ಅಲ್ಲಿ 4 ಹೊಟ್ಟೆ ಇರ್ತವೆ. ಸೊ ರುಮಿನೇಟ್ ಪ್ರಾಣಿಗಳಿಂದ ಏನೋ ಹರಡೋದು ಕಂಡಿದೆ ತುಂಬಾ. ಅಂತ ಹೇಳಿದ್ರೆ ಹಾಲಿನಿಂದ ಮನುಷ್ಯರಿಗೆ ಉಪಯೋಗಿಸೋದ್ರಿಂದ ಯಾವುದೇ ರೋಗ ಅಥವಾ ಅಂತದ್ದು ಏನು ಸಮಸ್ಯೆ ಆಗುವುದಿಲ್ಲ. ಈಗ ರೋಗ ಇರುವಂತಹ ದನದ ಹಾಲನ್ನು ಕರೆದು ನಾವು ಹಾಲು ಸೊಸೈಟಿಗಳಿಗೆ ಹಾಕಬಹುದು, ಏನು ತೊಂದರೆ ಇಲ್ಲ. ದನಕ್ಕೆ ಅದರ ಕರುವಿಗೆ ಸಹ ಕೊಟ್ಟರೆ ಏನು ತೊಂದರೆ ಇಲ್ಲ. ನಮ್ಮ ರೈತ ಬಾಂಧವರಿಗೆ ಜಾನುವಾರು ಮಾಲೀಕರಿಂದ ಕಳೆ ಕಳೆ ಮನವಿ ವಿನಂತಿ ಅಂದರೆ ತಮ್ಮ ಜಾನುವಾರುಗಳನ್ನು ದಯವಿಟ್ಟು ಲಸಿಕೆ ಹಾಕಿಸ್ಕೊಳ್ಳಿ. ಮುಂಜಾಗ್ರತೆ ಕ್ರಮವಾಗಿ ಸೊಳ್ಳೆ ನೊಣ ಮತ್ತು ಉಣ್ಣೆ ಆಗ ಹಾಗೆ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಸೊಳ್ಳೆ ನೊಣ ಮತ್ತು ಉಣ್ಣೆ ತಡೆಗಟ್ಟಿಬಿಟ್ರೆ ರೋಗ ಆಡೋ ಸಾಧ್ಯತೆ ಸ್ವಲ್ಪ ಕಡಿಮೆ. ಅಂತ ಹೇಳಿದ್ರೆ ಚರ್ಮಗಂಟು ರೋಗಕ್ಕೆ ಬರುವುದಕ್ಕಿಂತ ಮೊದಲೇ ನೀವು ಲಸಿಕೆಯನ್ನು ಹಾಕಿಕೊಳ್ಳಿ. ನಿಮ್ಮ ಈಗ ಈ ಪಶು ಆರೋಗ್ಯ ಕಾರ್ಯಾಲಯದಿಂದ ಅದಕ್ಕೆ ಲಸಿಕೆ ಏನಾದರೂ ಉಚಿತವಾಗಿ ನಮ್ಮೆಲ್ಲ ನಾವೆಲ್ಲ ಈಗ ಲಸಿಕೆ ಕ್ರಮ ಎಲ್ಲ ಉಚಿತ ಲಸಿಕೆ ಮಾಡ್ತೀವಿ. ನೀವೆಲ್ಲಿಯಾದ್ರೂ ಗ್ರಾಮಕ್ಕೆ ಹೋಗಿ ಏನಾದರೂ ಲಸಿಕೆ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ? ಇಲ್ಲ, ನಾವು ಆಲ್ರೆಡಿ ಈ ಕೆಲಸ ಮುಕ್ತ ಹಂತದಲ್ಲಿದೆ. ನಾವು ತಂಡ ಒಂದು ತಂಡ ಮಾಡಿಕೊಂಡು ಒಂದು ತಂಡದವರು ನಮ್ಮ ಸಿಬ್ಬಂದಿಯವರು ಗ್ರಾಮಕ್ಕೆ ಒಂದು ತಂಡದಲ್ಲಿ ಒಂದು ತಂಡದಲ್ಲಿ ಹೋಗಿ ಒಂದು ಗ್ರಾಮಕ್ಕೆ ಹೋಗಿ ಲಸಿಕೆ ಹಾಕ್ತಾ ಇದೀವಿ. ಕೆಲವೊಮ್ಮೆ ನಮ್ಮ ಸಿಬ್ಬಂದಿ ಹೋಗಿ ಮನೆ ಹೋಗಿ ಲಸಿಕೆ ಹಾಕೋ ಕ್ರಮ ಮಾಡ್ತೀವಿ. ಈಗ ಒಂದು ರೈತರಿಂದ ದನವನ್ನು ಸಾಕುವಂತ ಒಬ್ಬ ರೈತ ನಿಮಗೆ ಫೋನ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಆದರೆ ನೀವು ಅವರಿಗೆ ಲಸಿಕೆ ಹಾಕುವಂತ ದನಕ್ಕೆ ಲಸಿಕೆ ಹಾಕುವಂತ ಒಂದು ವ್ಯವಸ್ಥೆ ಮಾಡ್ತೀರಿ? ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಒಂದು ಅಂದ್ರೆ ನಾವು ಒಂದು ಲಸಿಕೆ ಒಂದು ಲಸಿಕೆ ಬಾಟ್ಲಿ ಅದನ್ನು ಓಪನ್ ಮಾಡಿದ್ರೆ ಸುಮಾರು 100 ದನಕ್ಕೆ ಮಾಡಬೇಕಾಗುತ್ತೆ. ಒಂದು ಲಸಿಕೆಯ ಬಾಟ್ಲನ್ನು ಓಪನ್ ಮಾಡಿದ್ರೆ ಅದು 100 ದನಕ್ಕೆ ಆ ಲಸಿಕೆಯನ್ನು ಹಾಕಬೇಕಾಗುತ್ತೆ. ಹೇಳಿ, ಒಂದು ದನಕ್ಕೆ ಆದ್ರೆ ಅದನ್ನ ಓಪನ್ ಮಾಡಿದ ತಕ್ಷಣ ಅದು ವೇಸ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ. ವೇಸ್ಟ್ ಆಗುತ್ತೆ. ಓಪನ್ ಮಾಡಿದ್ಮೇಲೆ 4 ಗಂಟೆ ಒಳಗೆ ಅದನ್ನ ಲಸಿಕೆಯನ್ನು ಉಪಯೋಗಿಸಬೇಕಾಗುತ್ತೆ. ಈಗಾಗಲೇ ನೀವು ಹೆಚ್ಚಾಗಿ ಎಲ್ಲ ದನಗಳಿಗೆ ಹೆಚ್ಚು ದನಗಳಿಗೆ ಲಸಿಕೆಯನ್ನು ಹಾಕಿದ್ದೀರಿ ಅಂತ ಹೇಳ್ತಾ ಇದ್ದೀವಿ. ಸುಮಾರು 76% ದನಗಳಿಗೆ ನಾವು ಲಸಿಕೆ ಹಾಕ್ತೀವಿ. ಇನ್ನೂ ಕೆಲವು ಕಡೆ ಬಾಕಿ ಇದೆ, ಲಸಿಕೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಎಲ್ಲೆಲ್ಲಿ ಬಾಕಿ ಉಳಿದೆಯೋ ನಮ್ಮ ಸಿಬ್ಬಂದಿಗಳು ನಾವು ಸೂಚನೆ ಕೊಟ್ಟು ನಾವು ಲಸಿಕೆ ಕಾರ್ಯಕ್ರಮವನ್ನು ಮುಂದುವರಿಸಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಲಸಿಕೆ ಹಾಕೋದ್ರಿಂದ ಈ ಚರ್ಮಗಂಟು ರೋಗವನ್ನು ಕಂಟ್ರೋಲ್ಗೆ ತರಬಹುದು ಅಂತ ಹೇಳ್ತಾ ಇದೀವಿ. ಕಂಟ್ರೋಲ್ ಮಾಡಬಹುದು. ನಾವೇನು ಹೇಳ್ತೀವಿ, ಪ್ರಿವೆನ್ಷನ್ ಬಿಟ್ಟರೆ ಅನುಕೂಲ ಅಂತ. ಸೊ ನಾವು ರೋಗ ಬಂದ ನಂತರ ತಡೆ ಕಟ್ಟುವುದಕ್ಕಿಂತ ಬರದ ರೀತಿಯಲ್ಲಿ ನೋಡ್ಕೊಳ್ಳುವುದು ಒಳ್ಳೇದು ಅಂತ ಹೇಳ್ತಾ ಇದೀವಿ. ಈಗ ಈ ಹಳ್ಳಿಯಲ್ಲಿ ಕೆಲವು ವೀಳ್ಯದೆಲೆ ಅರಸಿನ ಇಂಥದೆಲ್ಲ ಗಾಯಗಳಿಗೆ ಹಚ್ಚುತ್ತಾ ಇದ್ದಾರೆ, ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಪ್ರಯೋಜನ ಇದೆ. ನಮ್ಮ ನಾಟಿ ಮದ್ದು ಅಲ್ವಾ, ಅದೇ ನಾಟಿ ಮದ್ದು ತೊಂದರೆ ಇದೆ. ರಕ್ಷಣಾ ವೀಳ್ಯದೆಲೆ ಎಲ್ಲ ಅವನ್ನ ತೊಂದರೆ ಇಲ್ಲ.
ಒಳ್ಳೇದು. ಇದು ಈ ರೋಗ ಯಾಕಾಗಿ ಬರ್ತಾ ಇದೆ, ಸೊಳ್ಳೆಗಳಿಂದ ಬರ್ತಾ ಇದೆಯಾ ಅಲ್ಲ ಏನಾದರೂ ಅದು ಇದು ಹಂಟ ರೋಗದ ಟೈಪ್ ಅಲ್ಲಿ ಬಂದಿದೆಯಾ? ಇಲ್ಲ, ಇದು ಸೊಳ್ಳೆ ನೊಣ ಮತ್ತು ಉಣ್ಣೆಯಿಂದ ಸಾಮಾನ್ಯ ಹರಡುವ ಜಾಸ್ತಿ. ಹಾಗಾದ್ರೆ ಈ ಸೊಳ್ಳೆ ನೊಣ ಇಂಥವುಗಳನ್ನು ಕಂಟ್ರೋಲ್ ಮಾಡಿದ್ರೆ, ಮೆಷಲ್ ಹಾಕಿದ್ರೆ ಇದಕ್ಕೆ ಹರಡುವಂಥದ್ದು ಕಡಿಮೆ ಅಂತ ಹೇಳ್ತಾ ಇದೆ. ಮೆಷ್ ಹಾಕ್ಬಿಟ್ಟು ಅಥವಾ ಬೇರೆ ರೀತಿ ರೂಪದಿಂದ ನಾವು ಏನು ಅದಕ್ಕೆಲ್ಲ ಬೇರೆ ರೂಪದಿಂದ ಕಂಟ್ರೋಲ್ ಮಾಡ್ಕೊಂಡ್ರೆ ಆಗುತ್ತೆ. ಈಗ ಉಚಿತವಾಗಿ ಲಸಿಕೆಯನ್ನು ನಿಮ್ಮ ಕಾರ್ಯಾಲಯದಿಂದ ಕೊಡ್ತಾ ಇದ್ದೀರಿ, ಜೊತೆಗೆ ಸತ್ತಂತಹ ದನಗಳಿಗೆ ಪರಿಹಾರ ಸಹ ನೀವು ನೀಡ್ತಾ ಇದ್ದೀರಿ. ತುಂಬಾ ಧನ್ಯವಾದಗಳು ಡಾಕ್ಟರ್ ಮಂಜುನಾಯ್ಕರ್ ಅವರೇ, ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು.